ಜೆಡಿಎಸ್ ಪಕ್ಷದಿಂದ ಮೈತ್ರಿ ನಿರಾಕರಣೆಯ ವಿಚಾರಕ್ಕೆ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬೆಳಗ್ಗೆಯಷ್ಟೇ ಪ್ರಮುಖವಾಗಿ ಜೆಡಿಎಸ್ ಕುತೂಹಲ ಕೇಳಿಸುವಂತಹ ಸುದ್ದಿಗೋಷ್ಠಿಯನ್ನು ಕುಮಾರಸ್ವಾಮಿಯವರು ಮಾಡಿದ್ರು. ಕುಮಾರಸ್ವಾಮಿಯವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡಿದ್ರು ಅನ್ನುವಂತಹ ರೀತಿಯ ಒಂದು ಪ್ರತಿಕ್ರಿಯೆ ಈಗ ಸಿದ್ದರಾಮಯ್ಯ ಅವರಿಂದ ವ್ಯಕ್ತವಾಗ್ತಾ ಇದೆ. ಜೆಡಿಎಸ್ ಪಕ್ಷದಿಂದ ಏನು ಇವತ್ತು ಸುದ್ದಿಗೋಷ್ಠಿಯಾಗಿ ಕುಮಾರಸ್ವಾಮಿಯವರು ಹೇಳಿಕೊಂಡಂತಹ ವಿಚಾರಕ್ಕೆ ಮೈತ್ರಿ ನಿರಾಕರಣೆಯ ವಿಚಾರ ಏನಿದೆ ಇದಕ್ಕೆ ರಿಯಾಕ್ಟ್ ಮಾಡಿದ್ದಾರೆ. ಜೆಡಿಎಸ್ ಮಗುವನ್ನ ಚೌಟಿಯ ತೊಟ್ಟಿಲನ್ನ ಕೂಡ ತೂಗುತ್ತೆ. ಸ್ಥಳೀಯ ಸಂಸ್ಥೆಗಳಿಗೆ ಬಿಜೆಪಿ ಜೆಡಿಎಸ್ ಕೊಡುಗೆ ಶೂನ್ಯ. ಇದಕ್ಕೆ ಜೆಡಿಎಸ್ ಬಿಜೆಪಿ ಪಕ್ಷಗಳ ಕೊಡುಗೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೆಡಿಎಸ್ ಪಕ್ಷದಿಂದ ಮೈತ್ರಿ ನಿರಾಕರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ಮಗುವನ್ನ ಚೌಟಿ ತೊಟ್ಟಿಲನ್ನ ತೂಗ್ತಾರೆ, ಸ್ಥಳೀಯ ನಾಯಕರಿಗೆ ಇಂಡೈರೆಕ್ಟ್ ಆಗಿ ಹೇಳಿಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಜೆಡಿಎಸ್ ನಡೆಯ ಬಗ್ಗೆ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಸ್ಥಳೀಯ ಸಂಸ್ಥೆಗಳಿಗೆ ಬಿಜೆಪಿ ಜೆಡಿಎಸ್ ಕೊಡುಗೆ ಶೂನ್ಯವಾಗಿದೆ ಅಂತ ಹೇಳಿದ್ರು. ಇದಕ್ಕೆ ಜೆಡಿಎಸ್ ಬಿಜೆಪಿ ಪಕ್ಷಗಳ ಕೊಡುಗೆಯಾದ್ರೆ ಏನು ಸ್ಥಳೀಯ ಸಂಸ್ಥೆಗಳಿಗೆ ಅಂತ ಪ್ರಶ್ನೆ ಮಾಡ್ತಾರೆ ಸಿದ್ದರಾಮಯ್ಯ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕೊಟ್ಟಂತಹ ಹೇಳಿಕೆ ಇದು. 2023ಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂಥ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಮಂಡ್ಯದಲ್ಲಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮಾತನಾಡ್ತಾ ಕಾಂಗ್ರೆಸ್ ಅಭ್ಯರ್ಥಿ 100% ಗೆಲ್ತಾರೆ ಮಂಡ್ಯದಲ್ಲಿ. ಬಾದಾಮಿಯಲ್ಲಿ ಚಿಮ್ಮನಕಟ್ಟಿ ಅಸಮಾಧಾನದ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡ್ತಾರೆ. ಅದಕ್ಕೆ ನಿನ್ನೇನೆ ಉತ್ತರ ಕೊಡಬೇಕು ಅಂತಿದ್ದೆ, ಆದರೆ ರಾಜಕೀಯ ಭಾಷಣ ಅಂತ ಹೇಳಿ ಸುಮ್ಮನಿದ್ದೆ. ಇನ್ನೊಂದು ದಿನ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಮಂಡ್ಯ ಅಭಿವೃದ್ಧಿಗೆ ಕಾಂಗ್ರೆಸ್ ಬಿಡಲಿಲ್ಲ ಅನ್ನುವಂಥ ಹೇಳಿಕೆ ವಿಚಾರಕ್ಕೂ ಕೂಡ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಎಸ್, ಬಿಜೆಪಿ ಜೆಡಿಎಸ್ ದೋಸ್ತಿ ಬಗ್ಗೆ ಸಿದ್ದರಾಮಯ್ಯ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಿದ್ರು ನೋಡೋಣ ಮೊನ್ನೆ. ಇದು ಬಿಜೆಪಿಯ ಜೆಡಿಎಸ್ನ ಮೈತ್ರಿ ಅಲ್ಲ. ಇದು ಈ ಚುನಾವಣೆಯಲ್ಲಿ ಅವರ ಪಕ್ಷದ ಮತ ಅವರ ಅಭ್ಯರ್ಥಿ ಆಗದೇ ಇರೋ ಕಡೆ ಕೊಡಿ ಅಂತಕ್ಕಂಥದ್ದಕ್ಕೆ ನಾವು ಸೀಮಿತವಾಗಿ ಮನವಿ ಮಾಡಿದ್ದೇವೆ. ಇದನ್ನು ಪುನಃ ಮೊನ್ನೆ ದಿನ ಯಡಿಯೂರಪ್ಪನವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಇವತ್ತಿನ ಈ ಒಂದು ಚುನಾವಣೆ ಏನಿದೆ, ನಾವು ನಿಂತಿರ್ತಕ್ಕಂಥ 6 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಇರತಕ್ಕಂಥದ್ದು 3 ಪಕ್ಷಗಳ ನಡುವೆನೆ ಇದೆ. ಜೆಡಿಎಸ್, ಕಾಂಗ್ರೆಸ್, ಬಿಜೆಪಿ ಪಕ್ಷ 6 ಕ್ಷೇತ್ರಗಳಲ್ಲಿ ಅಂದರೆ ಮೈಸೂರು ಚಾಮರಾಜನಗರದ ದಿಸಸತಿಯ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ, ಮಂಡ್ಯ, ತುಮಕೂರು, ಕೋಲಾರ, ಹಾಸನ ಮತ್ತು ಬೆಂಗಳೂರು ಗ್ರಾಮಾಂತರ, ಈ 6 ಕ್ಷೇತ್ರದಲ್ಲಿ ಟ್ರಯಾಂಗ್ಯುಲರ್ ಕಂಟೆಸ್ಟೇ ಇದೆ. ನಾವಿಲ್ಲಿ ಯಾವ ಪಕ್ಷದ ಜೊತೆ ಹೊಂದಾಣಿಕೆ ಮಾಡಿ ಈ 6 ಕ್ಷೇತ್ರದಲ್ಲಿ ಮತ್ತೊಬ್ಬರ ಬೆಂಬಲದೊಂದಿಗೆ ನಾವೇನು ಹೋರಾಟ ಮಾಡ್ತಾ ಇಲ್ಲ. ಲೋಕಲ್ ಲೀಡರ್ಗಳಿಗೆ ನಮ್ಮ ಜೊತೆ ಬರ್ತಾರಾ? ಅವ್ರು ಡಿಸೈಡ್ ಮಾಡಿ ಅಂದ್ರೆ ಅವ್ರು ಬಿಜೆಪಿ ಜೊತೆ ಹೋಗ್ತಾರೆ. ಇಂಡೈರೆಕ್ಟ್ ಹೇಳ್ಕೊಟ್ಬಿಟ್ಟಿದ್ದಾರೆ, ನಿಮಗೆ ನಾವು ಹಿಂಗೆ ಹೇಳ್ತೀವಿ ನಾವು ಹಂಗೆ ಹೇಳಿ ಅಂತ. ಅವ್ರು ಹೆಂಗೆ ಹೇಳ್ತಿದ್ರೆ ಜೆಡಿಎಸ್ನವರು ತೊಟ್ಟಲು ತೂಗ್ತಾರೆ, ಜಿಗಿಟದು ಜಿಗಿಡ್ತಾರೆ. ಲೋಕಲ್ ಲೀಡರ್ಗಳಿಗೆ ನಮ್ಮ ಜೊತೆ ಬರ್ತಾರಾ? ಅವ್ರು ಡಿಸೈಡ್ ಮಾಡಿ ಅಂದ್ರೆ ಅವ್ರು ಬಿಜೆಪಿ ಜೊತೆ ಹೋಗ್ತಾರೆ. ಇಂಡೈರೆಕ್ಟ್ ಹೇಳ್ಕೊಟ್ಬಿಟ್ಟಿದ್ದಾರೆ, ನಿಮಗೆ ನಾವು ಹಿಂಗೆ ಹೇಳ್ತೀವಿ ನಾವು ಹಂಗೆ ಹೇಳಿ ಅಂತ. ಅವ್ರು ಹೆಂಗೆ ಹೇಳ್ತಿದ್ರೆ ಜೆಡಿಎಸ್ನವರು ತೊಟ್ಟಲು ತೂಗ್ತಾರೆ, ಜಿಗಿಟದು ಜಿಗಿಡ್ತಾರೆ. ಲೋಕಲ್ ಲೀಡರ್ಗಳಿಗೆ ನಮ್ಮ ಜೊತೆ. ಎಸ್, ಕುಮಾರಸ್ವಾಮಿಯವರ ಪ್ರತಿಕ್ರಿಯೆಗೆ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದನ್ನು ಗಮನಿಸ್ತಾರೆ. ಇವತ್ತು ಸುದ್ದಿಗೋಷ್ಠಿಯಲ್ಲಿ ಯಾವುದೇ ಮೈತ್ರಿ ಇಲ್ಲ, ಆದರೆ ಸ್ಥಳೀಯವಾಗಿ ಅಲ್ಲಿಯ ನಾಯಕರುಗಳು ಅಥವಾ ಸ್ಥಳೀಯ ಸದಸ್ಯರು ಅವರು ತಾವೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಯಾರಿಗೆ ಬೆಂಬಲಿಸಬೇಕು, ಯಾರಿಗೆ ಬೆಂಬಲಿಸಬಾರದು ನಮ್ಮ ಅಭ್ಯರ್ಥಿಗಳು ಇರದೇ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಅನ್ನುವಂಥ ವಿಚಾರಕ್ಕೆ ಸಿದ್ದರಾಮಯ್ಯ, ಹಾಗಾದರೆ ಅವರ ಲೋಕಲ್ ಲೀಡರ್ಸ್ ಏನು ನಮ್ಮ ಜೊತೆಗೆ ಬರ್ತಾರಾ? ಅವರು ಹೇಳಿರ್ತಾರೆ ಬಿಜೆಪಿಗೆ ಅವರು ಸಪೋರ್ಟ್ ಮಾಡ್ತಾರೆ,
ಮೇಲ್ನೋಟಕ್ಕೆ ಮೈತ್ರಿ ಇಲ್ಲ ಅಂತ ಅವರು ನಾವು ಈ ರೀತಿಯಾಗಿ ಹೇಳ್ತೀವಿ ನೀವು ಆ ರೀತಿ ನಡ್ಕೊಳ್ಳಿ ಅಂತ ಅವರು ಇಂಡೈರೆಕ್ಟ್ ಆಗಿ ಹೇಳ್ಕೊಟ್ಟಿದ್ದಾರೆ. ತೊಟ್ಟಿಲನ್ನ ತೂಗೋದು ಅವರೇ, ಜೀವಿಟೋದು ಅವರೇ ಅನ್ನುವಂತಹ ರೀತಿಯಲ್ಲಿ ಸಿದ್ದರಾಮಯ್ಯನವರು ಕುಮಾರಸ್ವಾಮಿಯವರ ಸುದ್ದಿಗೋಷ್ಠಿಗೆ ಇವತ್ತು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ.